ಒಂಬತ್ತು ತಿಂಗಳಲ್ಲಿ ನೀವು ಘೋಷಣೆ ಮಾಡ್ಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಸರ್ಕಾರದ ಇದನ್ನ ಇಮೇಜ್ ಅನ್ನು ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ಹೊಸ ಸ್ಕೀಮ್ಗಳು ಏನೇನು ಮಾಡಿದಿರಿ? ಹೊಸ ಸ್ಕೀಮ್ಗಳು ಇದನ್ನೇ ಮೊನ್ನೆ ನಾವು ಉದ್ಯಮಿ ಹಾಗೂ ಉದ್ಯೋಗ ನೀಡಿ, ಯಾರು ಕಾರ್ಮಿಕರಾಗಿ ಉದ್ಯಮಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು, ಯಾರು ಉದ್ಯಮಗಳಾಗ್ತಕ್ಕಂಥವು ನಿಮಗೆ ಇಂಟ್ರೆಸ್ಟ್ ಇದೆ ಅಂಥವರು ನೀವು ನಮಗೆ ನಿಮಗೆ ನಿವೇಶನಗಳನ್ನು ಅಲಾಟ್ಮೆಂಟ್ ಮಾಡ್ತೇವೆ, ಸರ್ಕಾರದಿಂದ ಸಾಲ ಬ್ಯಾಂಕ್ಗಳಿಂದ ಸಾಲ ಕೊಡಿಸ್ತೇವೆ, ನಿಮಗೆ ನಾವು ಪ್ರೋತ್ಸಾಹ ಧನ ಕೊಡ್ತೇವೆ, ಇದನ್ನು ಮಾಡಿ ಅನ್ನೋ ಸ್ಕೀಮೇ ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ 5 ಜಿಲ್ಲೆಗಳಲ್ಲಿ ಈಗಾಗಲೇ ಮಾಡಿದ್ದೇವೆ, ಆಗಿದೆ. ಇದಕ್ಕೆ ಮುಂದೆ ಬಂದಿದ್ದಾರೆ ಭಾಳಷ್ಟು ಜನ, ಭಾಳ ಜನ ಇದಕ್ಕೆ ಮುಂದೆನೂ ಬಂದಿದ್ದಾರೆ ಮಾಡಲಿಕ್ಕೆ, ಭಾಳ ಜನ ಕಾರ್ಮಿಕರಾಗಿದ್ದಂಥವರು. ಈಗ ಅವರು ಕೂಡ ಸಣ್ಣ ಬಂಡವಾಳಸ್ಥರಾಗಿದ್ದಾರೆ, ಅದರಿಂದ ಅವರಿಗೆ ಈ ಕಾರ್ಯಕ್ರಮ ಭಾಳ ಒಳ್ಳೆಯ ಕಾರ್ಯಕ್ರಮ ಆಗಲಿಕ್ಕೆ ಮುಂದೆ ಬಂದು ಎಲ್ಲ ರೀತಿಯ ಅವರಿಗೆ ಪ್ರೋತ್ಸಾಹ ಸಿಗುತ್ತೆ. ಅದು ಪರಿಶಿಷ್ಟ ಜಾತಿವರೆಗಂತೂ ಭಾಳಷ್ಟು ಪ್ರೋತ್ಸಾಹ ಇದೆ ಇದರಲ್ಲಿ. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇದೆ ಸರ್, ನವಂಬರ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇದೆ. ಈಗ ಅದಕ್ಕೆ ದೊಡ್ಡದವ್ರು ಬಂದ್ರೆ ಬೇಕಾಗತ್ತಲ್ಲ, ಅವಾಗ ದೊಡ್ಡ ಇಂಡಸ್ಟ್ರಿ ಬಂದ ತಕ್ಷಣ ಸಣ್ಣ ಆನ್ಸಿಲರಿ ಇಂಡಸ್ಟ್ರಿ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ ಸುತ್ತಮುತ್ತ. ಚೈನ್ ಲಿಂಕ್ ಅವ್ರಿಗೆ ಬೇರೆ ಬೇರೆ ಇಂಥ ಸಣ್ಣ ಕೈಗಾರಿಕೆಗಳಿಗೆ ಅಲ್ಲಿ ಬೇಕಾದಂಥ ರಾ ಮೆಟೀರಿಯಲ್ಸ್ ತಯಾರು ಮಾಡಲಿಕ್ಕೆ ಅವ್ರು ಬೇರೆ ಬೇರೆ ಕಾರ್ಖಾನೆಗಳಿಗೆ ಅವ್ರಿಗೆ ಕೊಡ್ತಾರೆ ಕಾಂಟ್ರಾಕ್ಟ್ ಬೇಸಸ್ ಮೇಲೆ. ಈಗ ಹಾಗೆ ತಾನೆ ಆನ್ಸಿಲರೀಸ್ ಅಂದರೆ ಎನ್ ಜಿ ಎಫ್ಪು, ಐ ಟಿ ಆನ್ಸಿಲರಿ, ಎನ್ ಜಿ ಎಫ್ಪು ಅವ್ರಿಗೆಲ್ಲ ಎನ್ ಜಿ ಎಫ್ನಲ್ಲಿ ತಯಾರು ಮಾಡ್ತಕ್ಕಂಥ ಎಲ್ಲ ಮೋಟರ್ಸು ಕಂಪ್ನಿಗಳು ಕೂಡ ಅವ್ರಿಗೆ ಕೊಟ್ಟಿದ್ದರು ಕಾಂಟ್ರಾಕ್ಟು. ಈಗ ಐ ಟಿ ಎನಲ್ಲಿ ಟೆಲಿಫೋನಲ್ಲಿ ಮಾಡ್ತಕ್ಕಂಥದ್ದು ಟೆಲಿಫೋನು ಆನ್ಸಿಲರಿಗೆ ಕೊಟ್ಟಿದ್ರು. ಅದು ಈಗಲೇ ಅವೆಲ್ಲ ಮುಚ್ಚಿದ್ದಾವೆ, ಈಗ ಅವೆಲ್ಲ ಟೆಕ್ನಾಲಜಿ ಹೋಯ್ತಲ್ಲ.